ಈ ಸರ್ಕಾರದ ದುಡ್ಡು ಏನಿದೆ ಅವ್ರಿಗೆ ಸರಿಯಾಗಿ ತಲುಪಿ ಅವರು ಒಂದು ಒಂದು ಐವತ್ತು ಜನನ ಟ್ರೈನ್ ಮಾಡಿ ನಾವು ಇಂಡಸ್ಟ್ರಿಗೆ ಬಿಟ್ಟರೆ ತಮ್ಮ ಬದುಕು ಕಂಡುಕೊಳ್ಳೋಕೆ ಅವಕಾಶ ಹೌದು ಅಂದರೆ ಎಲ್ಲ ರಾಜ್ಯದಲ್ಲೂ ಒಂದು ವಿಶೇಷವಾದ ಕೆಲವೊಂದು ಮ್ಯೂಸಿಯಂಗಳಿವೆ ನಮ್ಮಲ್ಲಿ ಏನಾಗಿದೆ ಈಗ ನಮ್ಮದು ಸಾಹಿತ್ಯಕವಾಗಿನ ಒಂದು ಮ್ಯೂಸಿಯಂ ಇಲ್ಲ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಬಿಟ್ಟು ಹೋಗಿತ್ತು ಕರ್ನಾಟಕ ಚಲನಚಿತ್ರ ನೃತ್ಯ ಕಲಾವಿದರ ಸಂಘ ಬಿಟ್ಟು ಹೋಗಿತ್ತು ಆಮೇಲೆ ಪೋಸ್ಟರ್ ಅಂಟಿಸ್ತಾರಲ್ಲ ಆಮೇಲೆ ಆಡಿಯೋ ಇದು ಯಾರು ಇವ್ರು ಯಾರ್ದು ಇರಲೇ ಇಲ್ಲ ಯಾವ ಸಂಘ ಯಾವ ಜನ ಯಾವ ನಾಯಕರು ನನ್ನನ್ನು ಆ ಜಾಗದಲ್ಲಿ ಕೂಡಿಸಿದ್ರು ಸುಮಾರು ಜನಕ್ಕೂ ಗೊತ್ತಿಲ್ಲ ಇದೇನು ನಾನು ಮಾಡಿದ್ದೆ ಈವನ್ ಫಿಲ್ಮ್ ಫೆಸ್ಟಿವಲ್ಗೂ ಪರ್ಮನೆಂಟ್ ಇಷ್ಟು ಅಂತ ದುಡ್ಡಿಲ್ಲ ಒಂದು ಕೋಟಿನೋ ಐವತ್ತು ಲಕ್ಷನೂ ಅದರ ಬಗ್ಗೆ ಮಾಡ್ತಾರೆ ಅದು ಆ ಸರ್ಕಾರಕ್ಕೆ ಅನಿಸಿದರೆ ಅದು ಮಾಡಿರ್ತಾರೆ ಫೈನಲಿ ನಾವು ಮತ್ತೆ ಸಿ ಎಮ್ ಜೊತೆಗೆ ಗುದ್ದಾಟದಿಂದ ಮತ್ತು ಕಂಟಿನ್ಯೂ ಪ್ರಾಸೆಸ್ಸಿಂದ ನಿಮಗೆ ತಗೊಂಡು ಬರಬೇಕಾಗತ್ತೆ ಹೀಗಾಗಿ ಇದೊಂದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು ನನಗೆ ಮುಖ್ಯವಾಗಿ ಏನಾಗಿತ್ತು ಸರ್ ಅಲ್ಲಿ ನನಗೆ ಅಲ್ಲಿಗೆ ಹೋದ್ಮೇಲೆ ನಾನು ನೋಡಿದ್ದು ಒಂದು ಸುರಕ್ಷತೆ ನಮ್ಮ ಬಿಲ್ಡಿಂಗ್ ಸುರಕ್ಷತೆಗೋಸ್ಕರ ಪರ್ಮಿಷನ್ ಬಗ್ಗೆ ಆಗಿರ್ಬೋದು ಅದಕ್ಕೆ ಏನೇನು ಮಾನದಂಡಗಳಿದೆ ಅದಕ್ಕೂ ಒಂದು ಸ್ವಲ್ಪ ಓಡಾಡಿದೆ ತಕ್ಕ ಮಟ್ಟಿಗೆ ಯಶಸ್ವಿ ಆಯಿತು ಅದು ಅಂದರೆ ಪಿ ಡಬ್ಲ್ಯೂ ಡಿಯಿಂದ ವಾರ್ತಾ ಇಲಾಖೆಗೆ ಬರಬೇಕು ವಾರ್ತಾ ಇಲಾಖೆಯಿಂದ ಅದರದ್ದು ಮೇಂಟೆನೆನ್ಸ್ ಆಗಬೇಕು ಆ ಪ್ರಾಸೆಸ್ ಮಾಡಿದ್ವಿ ಆಮೇಲೆ ಪಿ ಡಬ್ಲ್ಯೂ ಡಿಯಲ್ಲಿ ಅದಕ್ಕೆ ಒಳಗಡೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಪಿ ಡಬ್ಲ್ಯೂ ಡಿಯಲ್ಲಿ ಅಕಾಡೆಮಿ ದುಡ್ಡಿತ್ತು ಅಂದರೆ ವಾರ್ತಾ ಇಲಾಖೆ ಅದು ಅದು ಯಾರೂ ಪರ್ಸು ಮಾಡಿರಲಿಲ್ಲ ಐದಾರು ವರ್ಷದಿಂದ ಮಾನ್ಯ ಸಿ ಸಿ ಪಾಟೀಲ್ ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ದಕ್ಕೆ ಅಂದರೆ ನನಗೂ ಅವರು ನನ್ನನ್ನು ಏಕನದಲ್ಲೇ ಕರೆಯೋಷ್ಟು ಅವರಿಗೆ ಸಲಿಗೆ ಇರೋದರಿಂದ ನನಗೂ ಅವರು ನಮ್ಮ ಉತ್ತರ ಕರ್ನಾಟಕದ ನವಲಗುಂದು ಇದು ನರಗುಂದ ಇದಾಗಿದ್ದರಿಂದ ಹೆಚ್ಚು ಒಡನಾಟ ಆಯಿತು ಅವ್ರಿಗೆ ಹೋಗಿ ಈ ರೀತಿ ಹೇಳಿದ್ದಕ್ಕೆ ಅವರು ವಾರ್ತಾ ಇಲಾಖೆ ಜೊತೆಗೆ ಅವ್ರನ್ನ ಕರೆಸಿದೆ ಇನ್ಫಾರ್ಮೇಶನ್ ಡಿಪಾ ನಮ್ಮ ಅಕಾಡೆಮಿಗೆ ಫಸ್ಟು ಸಚಿವರು ಬಂದಿದ್ದು ಅವರು ಬಂದು ಎಲ್ಲ ನೋಡಿ ತಕ್ಷಣ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಪಿ ಡಬ್ಲ್ಯೂ ಡಿ ಅವರಿಗೆ ಆಫೀಸರ್ಸ್ಗೆಲ್ಲ ಹೇಳಿ ವಾರ್ತಾ ಇಲಾಖೆಗೆ ಹೇಳಿ ನಮಗೆ ಈಗ ನೋಡಿ ನೀವು ಗೇಟಿಂದ ನೀವು ಅಕಾಡೆಮಿಗೆ ಹೋಗೋದಕ್ಕೆ ಒಂದು ಸಿಮೆಂಟ್ ರಸ್ತೆ ಆಗಿದೆ ಹೌದು ಅಲ್ಲೇನಾಯಿತು ಅದು ಯಾವುದೋ ಒಂದಿಷ್ಟು ಟ್ಯಾಕ್ಸ್ ಕೊಡೋದು ಬಾಕಿ ಇತ್ತು ಅಂದ್ಕೊಂಡು ಇಪ್ಪತ್ತ್ ಮೂವತ್ತು ಲಕ್ಷ ಅದರಲ್ಲಿ ಹೋಯಿತು ಸೊ ಓವರಾಲ್ ಆಗಿ ಆ ಇದ್ದ ಹಣನ ಅಲ್ಲಿ ಮಾಡೋದಕ್ಕೆ ಒಂದು ಯಾಕಂದ್ರೆ ಮಳೆ ಬಂದರೆ ನೀವು ಅಲ್ಲಿ ರೀಚ್ ಆಗೋಕ್ಕೆ ಆಗ್ತದೆ ಕರೆಕ್ಟು ಅದೊಂದು ಆಯಿತು ಹ್ಞೂ ನೆಕ್ಸ್ಟ್ ಕಾರ್ಮಿಕರ ನಿಧಿ ಅಂತ ಇದೆ ಸರ್ ಹ್ಞೂ ಕಾರ್ಮಿಕರ ನಿಧಿ ಅಂದರೆ ಏನು ಒಟ್ಟು ಕರ್ನಾಟಕ ಸರ್ಕಾರದಿಂದ ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ಅಥವಾ ಅದನ್ನು ಫಿಕ್ಸ್ಡ್ ಡಿಪಾಸಿಟಲ್ಲಿ ಇಟ್ಟಿದ್ದಾರೆ ಅದರ ಬಂದ ಇಂಟ್ರೆಸ್ಟ್ ಹಣದಲ್ಲಿ ಕಾರ್ಮಿಕರಿಗೆ ಚಿತ್ರರಂಗದವರಿಗೆ ಏನಾದರೂ ಆರೋಗ್ಯ ಪರಿಸ್ಥಿತಿ ಇದು ಆದರೆ ದತ್ತಿ ನಿಧಿ ಅಂತ ಮಾಡಿದರೆ ಅದ್ರ ಮುಖಾಂತರ ದುಡ್ಡು ಕೊಡ್ತಾರೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಒಬ್ಬನಿಗೆ ಮ್ಯಾಕ್ಸಿಮಮ್ ಅದು ಹತ್ತು ಸಾವಿರದಿಂದ ಅಥವಾ ಎಪ್ಪತ್ತೈದರವರೆಗೂ ಇದೆ ಇದೇನಾಗಿತ್ತು ನಾನು ಒಮ್ಮೆ ಅದನ್ನು ಕುಲಂಕುಷವಾಗಿ ನನಗೆ ಅದೇ ಅಡ್ಮಿನಿಸ್ಟ್ರೇಷನ್ ಜಾಬ್ ಇಷ್ಟ ಅಂತ ಹೇಳಿದ್ನ ನಾನು ನಿಮಗೆ ಆ ರೀತಿಯಾಗಿ ಪ್ರತಿಯೊಂದು ರೂಲ್ಸು ರೆಗ್ಯುಲೇಷನ್ಸು ಬೈಲಾಸು ಮತ್ತು ಏನೇನು ಆಗಬೇಕಾಗಿದೆ ಅದನ್ನೆಲ್ಲ ಕೂತ್ಕೊಂಡು ಓದಿದಾಗ ಅಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಬಿಟ್ಟು ಹೋಗಿತ್ತು ಕರ್ನಾಟಕ ಚಲನಚಿತ್ರ ನೃತ್ಯ ಕಲಾವಿದರ ಸಂಘ ಬಿಟ್ಟು ಹೋಗಿತ್ತು ಆಮೇಲೆ ಪೋಸ್ಟರ್ ಅಂಟಿಸ್ತಾರಲ್ಲ ಆಮೇಲೆ ಆಡಿಯೋ ಇದು ಯಾರು ಇವರು ಯಾರ್ದು ಇರಲೇ ಇಲ್ಲ ಅಲ್ಲಿ ಬರೀ ಕಾರ್ಮಿಕರ ನಿಧಿ ಅಂತ ಮಾಡಿ ಅಲ್ಲಿ ನಿಮಗೆ ನೂರ ಎಂಟು ರೂಲ್ಸ್ ಇತ್ತು ಅದು ತಾಂತ್ರಿಕವಾಗಿ ಅವರಿಗೆ ತಲುಪೋದಕ್ಕೆ ಸಾಧ್ಯವೇ ಇರಲಿಲ್ಲ ಸೊ ಅದಕ್ಕೊಂದು ಸಮಿತಿ ಮಾಡಿದೆ ಸಮಿತಿ ಮಾಡಿಬಿಟ್ಟು ಈಗ ಒಂದು ಎಕ್ಸಿಡೆಂಟ್ ಆದರೆ ಒಬ್ಬ ಮನುಷ್ಯನಿಗೆ ಅವನು ಇಂಥದೇ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ತೊಗೋಬೇಕು ಅಂತಿತ್ತು ಯಾರಿಗಾದರೂ ಎಕ್ಸಿಡೆಂಟ್ ಆದವ್ರಿಗೆ ನಾವು ಅದನ್ನು ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆ ಮೂಮೆಂಟ್ ಅವನಿಗೆ ತಕ್ಷಣ ಎಲ್ಲಿದ್ದು ಅಲ್ಲಿ ಆಗಬೇಕಲ್ವಾ ಆಮೇಲೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಅವ್ರಿಗೂ ನೀವು ಈಗ ಇನ್ನು ಐದು ನಿಮಿಷದಲ್ಲಿ ಸತ್ತೋಗ್ತಾನೆ ಅಂದರೆ ಹಾಸ್ಪಿಟ್ಲ್ ಹುಡ್ಕೊಂಡು ಹೋಗಿ ಏನು ಬಂತು ಎಲ್ಲಿಂದ ಅವನು ಉಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಈ ಥರದ ಕ್ಲೇಶಗಳು ಆಮೇಲೆ ಒಬ್ಬ ಒಂದು ಸಮಿತಿ ಇದು ಸಂಘದಲ್ಲಿ ಅವನು ಹತ್ತು ವರ್ಷದಿಂದ ಸದಸ್ಯನಾಗಿರಬೇಕು ಅಂತ ಇತ್ತು ಈಗ ಹೆಂಗೆ ಸಾಧ್ಯ ಇದೆ ನೀವು ಇಷ್ಟೊಂದು ನಾವು ರೂಲ್ಸ್ ಎಲ್ಲ ಮಾಡ್ಕೊಂಡಾಗ ಕೊಡೋದಕ್ಕೆ ಆ ಸಾಧ್ಯನೇ ಇಲ್ಲ ಸೊ ಅದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಒಂದು ಸಮಿತಿ ಮಾಡಿ ಅದನ್ನು ತಿದ್ದುಪಡಿ ಮಾಡಿ ನನ್ನ ಅದೃಷ್ಟ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವ್ರನ್ನ ಶ್ಲಾಘಿಸ್ಬೇಕು ಇದಕ್ಕೆ ನಾನು ಅವರು ಕೊಟ್ಟು ಮೂರು ತಿಂಗಳಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟರು ಯಾವುದು ಬೈಲಾ ಇದು ಚೇಂಜ್ ಮಾಡಿ ಮಾನದಂಡಗಳನ್ನೆಲ್ಲ ಚೇಂಜ್ ಮಾಡಿ ಅದನ್ನು ತಿದ್ದುಪಡಿ ಮಾಡಿ ಅದಕ್ಕೊಂದು ರೂಪರೇಷೆ ಕೊಟ್ಟು ಮೇಲೆ ನೀವು ನಂಬಲ್ಲ ಸರ್ ಫಸ್ಟು ಹನ್ನೊಂದು ಎಂಟು ವರ್ಷದಲ್ಲಿ ನನ್ನ ಹಿಂದಿನ ಅವಧಿಗಳಲ್ಲಿ ಎಂಟು ವರ್ಷದಲ್ಲಿ ಹನ್ನೊಂದು ಜನಕ್ಕೆ ಈ ಉಪಯೋಗ ಆಗಿತ್ತು ಇದು ದತ್ತಿನಿಧಿ ಆಮೇಲೆ ಅದನ್ನು ಚಲನಚಿತ್ರೋದ್ಯಮದ ದತ್ತಿನಿಧಿ ಅಂತ ಮಾಡಿದ್ವಿ ನನ್ನ ಒಂದು ಟೆನ್ಯೂರಲ್ಲಿ ಮೂರು ವರ್ಷದಲ್ಲಿ ಎಂಬತ್ತೇಳು ಜನಕ್ಕೆ ಡಿಸ್ಪರ್ಸ್ ಆಗಿದೆ ವೆರಿ ಗುಡ್ ಅಂದರೆ ನೀವು ಸರ್ಕಾರ ಮಾಡಿದ ಉದ್ದೇಶನೇ ಇಲ್ಲಿ ತೊಂದರೆ ಅನುಭವಿಸ್ತಿರೋರಿಗೆ ಆರೋಗ್ಯ ಸರಿ ಇಲ್ಲದೇ ಇರೋರಿಗೆ ಅದು ರೀಚ್ ಆಗಲಿ ಅಂತ ಯಾಕಂದರೆ ನಮ್ಮದು ದೊಡ್ಡ ಕುಟುಂಬ ಹೌದು ಒಂದು ಆರರಿಂದ ಎಂಟು ಸಾವಿರ ಜನ ಇರೋವಂಥ ಒಂದು ಕುಟುಂಬದಲ್ಲಿ ನಿಮಗೆ ಇದು ಅವಕಾಶವೇ ಇರಲಿಲ್ಲ ಸೊ ಅದಕ್ಕೆ ಅದನ್ನು ಒಂದು ತಿದ್ದುಪಡಿ ಮಾಡೋವಂಥ ಒಂದು ಅವಕಾಶ ಈಗ ನನಗೆ ಇನ್ನೊಂದು ನೆಕ್ಸ್ಟು ಹೋರಾಟ ಈಗ ನೆಕ್ಸ್ಟ್ ಯಾರು ಬರ್ತಾರೋ ಅವ್ರಿಗೆ ಒಂಚೂರು ಮಾತುಕತೆ ಮಾಡಿ ಅದರಲ್ಲಿ ಟೆಲಿವಿಷನ್ ಕಲಾವಿದ ಟೆಲಿವಿಷನ್ ಸಂಘ ಇಲ್ಲ ಪ್ರಾತಿನಿಧಿಕ ಸಂಸ್ಥೆಯಾಗಿ ಇದೆ ಅಕಾಡೆಮಿಯಲ್ಲಿ ಆದರೆ ಆರೋಗ್ಯ ನಿಧಿ ಅಂತ ಬಂದಾಗ ಅದರಲ್ಲಿ ಪ್ರತ್ಯೇಕವಾಗಿ ಮೆನ್ಷನ್ ಮನುಷ್ಯನಾಗಿಲ್ಲ ಹೀಗಾಗಿ ಅವ್ರಿಗೆ ಯಾರಿಗೂ ಕೊಡೋಕ್ಕಾಗಿಲ್ಲ ಅದೊಂದು ಮಾಡಬೇಕು ಅನ್ನೋದು ನನಗೆ ಈಗೂ ಮನಸ್ಸಿನಲ್ಲಿದೆ ಅದು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾಡ್ತೀನಿ ಆಮೇಲೆ ಮನೆ ಮನೆಗೆ ಅಕಾಡೆಮಿ ಹೋಗಬೇಕು ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಎಷ್ಟು ಕಡೆಗಣಿಸಿದ್ದೀವಿ ಎಲ್ಲ ಥರದಲ್ಲೂ ರಾಜಕೀಯವಾಗಿ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಅಲ್ಲಿ ಅಕಾಡೆಮಿಗೆ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಅವರಿಗೆ ಹಣಕಾಸಿನ ಪ್ರಾಬ್ಲಮ್ ಸೊ ಆ ಕಡೆಗೆ ಒಂದೆರಡು ಟೂರ್ ಮಾಡಿ ಅಲ್ಲಿರೋರಿಗೆ ಒಂದು ಶಾರ್ಟ್ ಕೋರ್ಸ್ಗಳನ್ನ ಮಾಡುವಂಥದ್ದು ಒಂದು ಉದ್ದೇಶ ಇತ್ತು ಇದ್ರ ಜೊತೆಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ಸಂಘ ದಿನಾಚರಣೆ ಸಲುವಾಗಿ ಒಂದು ವಿಶೇಷವಾದ ಫೆಸ್ಟಿವಲ್ ಮಾಡೋಣ ಅಂತ ಅಂದರೆ ಕನ್ನಡ ಸಾಹಿತ್ಯ ರಾಷ್ಟ್ರೀಯತೆ ಸಿನಿಮಾ ಸಿನಿಮಾ ಈ ಮೂರನ್ನೂ ಸೇರಿಸಿ ಒಗ್ಗೂಡಿಸುವ ಕೆಲಸ ಹಾಂ ಅಂದರೆ ಈಗ ಈಗ ಎಷ್ಟೋ ಫಿಲ್ಮ್ಸ್ ಬಂದಿವೆ ಬಟ್ ದೇಶದ ಹಿನ್ನೆಲೆ ದೇಶದ ಐಕ್ಯತೆ ರಾಷ್ಟ್ರೀಯತೆ ಈ ಸಂಸ್ಕೃತಿ ಈ ಥರದ ಇದರಲ್ಲಿ ಒಂದು ಇರಲಿಲ್ಲ ಅದನ್ನು ಮಾಡಬೇಕು ಅಂತಿತ್ತು ಜೊತೆಗೆ ಜಿಲ್ಲಾ ಉತ್ಸವಗಳನ್ನು ಮಾಡೋದು ಈಗ ಜಿಲ್ಲೆಗಳಲ್ಲಿ ನೋಡಿ ಒಂದು ಕಾಂಟ್ರಿಬ್ಯೂಷನ್ ಚಲನಚಿತ್ರರಂಗಕ್ಕೆ ಎಲ್ಲ ಜಿಲ್ಲೆಯಿಂದಲೂ ಕೊಡುಗೆ ಇದೆ ಹೌದಪ್ಪ ಆ ಜಿಲ್ಲಾ ಉತ್ಸವ ಮಾಡಿದಾಗ ಅಲ್ಲಿರುವಂಥ ಕಲಾವಿದರಿಗೆ ಸನ್ಮಾನ ಮಾಡಿ ಒಂದು ಸಣ್ಣ ಹಣಕಾಸಿನ ಸಹಾಯ ಮಾಡಿ ಅಲ್ಲಿರೋ ಇಂಟ್ರ್ಯಾಕ್ಷನ್ ಎಲ್ಲೋ ಎಂಥ ಪತ್ರಕರ್ತರಾಗಿರ್ಬೋದು ಅಥವಾ ಚಿತ್ರದ ಯಾವುದೇ ಥರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋರು ಇರ್ಬೋದು ಅವರೆಲ್ಲನೂ ಆ ಒಂದು ಚಿತ್ರೋತ್ಸವದಲ್ಲಿ ಅವ್ರಿಗೊಂದು ವೇದಿಕೆ ಕೊಟ್ಟು ಹೌದು ಮಾಡುವಂಥದ್ದು ಆಮೇಲೆ ಕೆಲವೊಂದು ಉತ್ಕೃಷ್ಟ ಚಿತ್ರಗಳನ್ನು ಅಲ್ಲಿ ಪ್ರದರ್ಶನ ಮಾಡುವಂಥದ್ದು ಇದೊಂದು ಇತ್ತು ಆಮೇಲೆ ಗಡಿನಾಡು ಚಲನಚಿತ್ರೋತ್ಸವ ಮಾಡೋಣ ಅಂತ ಈಗ ಏನಾಗಿದೆ ನಮ್ಮ ಕರ್ನಾಟಕ ನಿಮಗೆ ಕೇರಳ ಬಾರ್ಡರ್ ಇದೆ ತಮಿಳುನಾಡು ಇದೆ ಮಹಾರಾಷ್ಟ್ರ ಇದೆ ಆಂಧ್ರ ಇದೆ ಆ ಭಾಗದಲ್ಲಿ ನಾವು ಗಡಿನಾಡು ಚಲನಚಿತ್ರೋತ್ಸವ ಮಾಡಿ ಅಲ್ಲಿಯ ಭಾಷೆ ಬೇರೆ ಅಂದರೆ ಆಂಧ್ರದಾಗಿದ್ದರೆ ತೆಲುಗು ಭಾಷಿಕರಿಗೆ ಆ ಬಾರ್ಡ್ರಲ್ಲಿ ಕನ್ನಡ ಚಿತ್ರೋತ್ಸವ ಮಾಡಿ ಕನ್ನಡದ ಚಿತ್ರಗಳ ಬಗ್ಗೆ ಒಂದು ಅರಿವು ಮಾಡಿಸೋ ಅಂತ ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದೊಂದು ಇತ್ತು ಇವು ಇವು ಕೆಲವೊಂದು ಆಗಲಿಲ್ಲ ಬಿಕಾಸ್ ಆಫ್ ದ ಟೈಮ್ ಲಿಮಿಟ್ ನಿಮಗಿದೆಲ್ಲ ಅಪ್ರೂವಲ್ ಅದಕ್ಕೆ ಸಮಿತಿ ಮಾಡಬೇಕು ಅಲ್ಲಿ ಪ್ರಪೋಸ್ ಮಾಡಿದ್ದನ್ನು ನಾವು ಕಳಿಸ್ಬೇಕು ಗೌರ್ಮೆಂಟಿಗೆ ಅಲ್ಲಿಂದ ಅಪ್ರೂವ್ ಆಗಬೇಕು ಅದನ್ನು ಕಾರ್ಯಗತ ಮಾಡಬೇಕು ಇದೆಲ್ಲ ಒಂದು ಇತ್ತು ಇನ್ನೊಂದು ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹೇಳಿ ಒಂದು ಒಂದು ಇದೆ ಅಂದರೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಒಂದು ಚಲನಚಿತ್ರ ಕೋರ್ಸ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅದನ್ನು ನಾನು ತುಂಬ ವ್ಯವಸ್ಥಿತವಾಗಿ ಯಾಕಂದರೆ ಪಾಪ ಅವರಿಗೆ ಅವರು ಮುನ್ನೆಲೆಗೆ ಬರಬೇಕು ಅವ್ರಿಗೆಲ್ಲ ಒಂದು ಕಡೆಗೆ ಅನ್ಯಾಯ ಆಗಿರುತ್ತೆ ಅನ್ಯಾಯ ಅಂದರೆ ಪಾಪ ಅವ್ರಿಗೆ ಹಣಕಾಸಿನ ಬೇರೆ ಥರ ಅನ್ಯಾಯ ಇಲ್ಲ ಅವ್ರಿಗಿರಲ್ಲ ಈ ಸರ್ಕಾರದ ದುಡ್ಡು ಏನಿದೆ ಅವ್ರಿಗೆ ಸರಿಯಾಗಿ ತಲುಪಿ ಅವರು ಒಂದು ಒಂದು ಐವತ್ತು ಜನನ ಟ್ರೈನ್ ಮಾಡಿ ನಾವು ಇಂಡಸ್ಟ್ರಿಗೆ ಬಿಟ್ಟರೆ ತಮ್ಮ ಬದುಕು ಕಂಡ್ಕೊಳ್ಳೋಕೆ ಅವಕಾಶ ಅದಕ್ಕೆ ಏನು ಮಾಡಿದೆ ಮಂಡ್ಯದಲ್ಲಿ ಒಂದು ಈ ಕೋರ್ಸನ್ನ ಕಾರ್ಪೊರೇಟ್ ಲೆವೆಲಲ್ಲಿ ಮಾಡಿದೆ ಪ್ರಬಲಿ ಒಂದು ಐವತ್ತು ಜನನ್ನ ನಾವು ಎಸ್ ಸಿ ಮತ್ತು ಎಸ್ ಟಿ ಸ್ಟೂಡೆಂಟ್ಗಳನ್ನು ಆಮೇಲೆ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಗಳನ್ನು ಟ್ರೈನ್ ಮಾಡೋದಕ್ಕೆ ಪ್ರತಿಷ್ಠಿತ ತಂತ್ರಜ್ಞರನ್ನು ಫಿಲ್ಮ್ ಮೇಕಿಂಗ್ ಕೋರ್ಸ್ ಅಂದರೆ ಎಡಿಟಿಂಗ್ ವಿಭಾಗದಲ್ಲಿ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಈ ಥರದ ಎಲ್ಲ ನೃತ್ಯ ಇದು ಆಗಿರ್ಬೋದು ಎಲ್ಲರನ್ನು ಕರೆಸಿ ಅವರಿಗೆ ಮಾಡಿ ಅದೊಂದು ಭಾಳ ತೃಪ್ತಿ ತಂದಂಥ ವಿಷಯ ಭಾಳ ಸಕ್ಸಸ್ಫುಲ್ ಆಯಿತು ಸೊ ಈ ಚಿತ್ರೋತ್ಸವಗಳಾಗಿರ್ಬೋದು ಜಿಲ್ಲಾ ಚಿತ್ರೋತ್ಸವಗಳಾಗಿರ್ಬೋದು ಗಡಿನಾಡು ಚಲನಚಿತ್ರೋತ್ಸವಗಳಾಗಿರ್ಬೋದು ಅಥವಾ ಈ ಸರ್ಕಾರದ ಸ್ಕೀಮಲ್ಲಿ ಇದನ್ನು ಆಗಿರ್ಬೋದು ಇವೆಲ್ಲ ಒಟ್ಟಾರೆ ನಿಮಗೆ ಆ ಟೈಮ್ ಸಾಕಾಗಲ್ಲ ಗೊತ್ತಾಯಿತು ಅಂದರೆ ಒಂದು ದಿನಕ್ಕೆ ಹದಿನೆಂಟು ಅವರ್ ಕೆಲಸ ಮಾಡಿದರು ನಿಮಗೆ ಸಾಕಾಗಲ್ಲ ಆಮೇಲೆ ನನಗೆ ಪುಸ್ತಕಗಳು ಅಂದರೆ ಏನಾಗಿದೆ ಸರ್ ಎಂಟೈರ್ ನಿಮಗೆ ಚಲನಚಿತ್ರರಂಗ ಏನಂತೀವಿ ಎಷ್ಟು ಫಿಲ್ಮ್ ಮೇಕಿಂಗ್ ಅಂತೀವಿ ಎಲ್ಲ ನಾವು ಬೇರೆ ಬೇರೆ ವಿಧವಾಗಿ ಯೋಚನೆ ಮಾಡ್ತೀವಿ ಆದರೆ ನಮಗೆ ಸಿಲೆಬಸ್ ಇಲ್ಲ ಸಿಲೆಬಸ್ ಇಲ್ಲ ಟೆಕ್ಸ್ಟ್ ಇಲ್ಲ ಇಲ್ಲೇ ಅಲ್ಲ ಈಗ ನಾನು ನನ್ನ ಅನುಭವದ ಪ್ರಕಾರ ಏನಿದೆಯೋ ಅದನ್ನು ಅವರಿಗೆ ಟೀಚ್ ಮಾಡ್ತೀನಿ ಅವನಿಗೆ ತಿಳಿಸ್ತೀನಿ ಬಟ್ ಇಂಥದ್ದೇ ಒಂದು ಸಿಲೆಬಸ್ ಈಗ ಕಾಮರ್ಸಿಗೆ ಸೈನ್ಸ್ಗೆ ಹೆಂಗಿದೆ ಅದಿಲ್ಲ ಇಲ್ಲ ಅದನ್ನು ನಾನು ಮಾಡಬೇಕು ಅಂದ್ಕೊಂಡು ವಿಶ್ವವಿದ್ಯಾಲಯಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಎಮ್ ಒ ಯು ಮಾಡಿಕೊಂಡ್ವಿ ಬೆಂಗಳೂರು ವಿಶ್ವವಿದ್ಯಾಲಯ ಕುವೆಂಪು ಕರ್ನಾಟಕ ವಿಶ್ವವಿದ್ಯಾಲಯ ಏಳನ್ನ ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಮೂರರ ಜೊತೆಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಅಲ್ಲಿ ಫಿಲ್ಮ್ ಮೇಕಿಂಗ್ ಕೋರ್ಸ್ಗಳನ್ನ ಮಾಡಿ ಅವರಿಗೆ ನಾವು ಇಲ್ಲಿಂದ ಸಬ್ಜೆಕ್ಟ್ಗಳನ್ನು ಕೊಡೋದು ಎಕ್ಸ್ಪರ್ಟ್ಸ್ಗಳು ಕೊಡೋದು ಇದರಲ್ಲಿ ಹಣಕಾಸು ಏನೂ ಇಲ್ಲ ಯಾಕೆ ಹಣಕಾಸು ಅಂತ ಬಂದರೆ ನಮ್ಮ ಸರ್ಕಾರದ ಅಪ್ರೂವಲ್ ಬೇಕು ಬರುತ್ತೆ ಬರುತ್ತೆ ಕರೆಕ್ಟು ನೀವು ದುಡ್ಡು ಯಾರಿಗೆ ಎಷ್ಟು ಏನು ಮಾಡ್ತೀರೋ ಮಾಡಿ ನಮ್ಮ ಕಡೆಯಿಂದ ನಿಮಗೆ ರಿಸೋರ್ಸ್ ಕೊಡ್ತೀವಿ ಕೊಡ್ತೀವಿ ಅಂತ ಅನ್ನೋದನ್ನು ಸೊ ಈ ಎಮ್ ಒ ಯು ಮಾಡಿದ್ದು ಇಷ್ಟು ಫೆಂಟಾಸ್ಟಿಕ್ ಮೂವ್ ಸರ್ ನಾವು ಮಾಡಿದ್ದು ಅದೊಂದು ಮಾಡಿದ್ದು ಮುಂದೆ ಆಗಿದ್ದು ಒಂದು ಮ್ಯೂಸಿಯಮ್ ಸರ್ ಯಾಕಂದರೆ ನೀವು ಬೇರೆ ಬೇರೆ ಕಡೆಗೆ ಹೋಗಿ ನಾನು ಮೊನ್ನೆ ಭೂಪಾಲ್ಗೆ ಹೋಗಿದ್ದೆ ಭೂಪಾಲಲ್ಲಿ ಅಲ್ಲೊಂದು ಟ್ರೈಬಲ್ ಮ್ಯೂಸಿಯಂ ಮಾಡಿದ್ದಾರೆ ಅಂದರೆ ಎಲ್ಲ ರಾಜ್ಯದಲ್ಲೂ ಒಂದು ವಿಶೇಷವಾದ ಕೆಲವೊಂದು ಮ್ಯೂಸಿಯಂಗಳಿವೆ ನಮ್ಮಲ್ಲಿ ಏನಾಗಿದೆ ಈಗ ನಮ್ಮದು ಸಾಹಿತ್ಯಕವಾಗಿನೂ ಒಂದು ಮ್ಯೂಸಿಯಮ್ ಇಲ್ಲ ಗೊತ್ತಿಲ್ಲ ಈಗ ಕುವೆಂಪು ಅವರು ಬೇಂದ್ರೆ ಅವರು ಪೂತಿನ ಅವರು ಡಿ ಜಿ ಅವರು ಅವ್ರದ್ದು ಒಂದು ಏನು ಕೆಲಸಗಳನ್ನು ಅದ್ರದ್ದು ಒಂದು ತೋರ್ಸೋಕೆ ನಮ್ಮ ಹತ್ರ ಇಲ್ಲ ಇಲ್ಲ ಕೆಲವೆಲ್ಲ ಡಾಕ್ಯುಮೆಂಟ್ರಿಗಳೆಲ್ಲ ವಾರ್ತಾ ಇಲಾಖೆಯಲ್ಲಿ ಇವೆ ಬಟ್ ನೀವು ಫಿಸಿಕಲ್ ಅದನ್ನು ಪ್ರವಾಸಿ ತಾಣವಾಗಿ ಮಾಡಿ ಈಗ ಅಕಾಡೆಮಿ ಅಂತಂದರೆ ನಿಮಗೆ ರಿಸ್ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು ಜನ ಬಂದು ನೋಡಿದರೆ ಅದರಿಂದ ಹಣ ಬರಬೇಕು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಡಿ ಇದು ನನ್ನ ಮನಸ್ಸಿನಲ್ಲಿತ್ತು ಸೊ ಇದಕ್ಕೋಸ್ಕರ ಒಂದು ಮ್ಯೂಸಿಯಂಗೆ ಅಂತ ಅಂತ ಒಂದು ದೊಡ್ಡ ಕ್ರಿಯೇಟಿವ್ ತಂಡ ಮಾಡಿ ಅದನ್ನು ಒಂದು ಡಿಸ್ಕಷನ್ ತಂದು ಒಂದು ರೂಪಕ್ಕೆ ತಂದಿಟ್ಟಿದ್ದೀನಿ ಅದನ್ನು ಮುಂದೆ ತಮ ಸಮಯ ಸಾಕಾಗಲಿಲ್ಲ ಆ ಮ್ಯೂಸಿಯಂ ಮ್ಯೂ ಮ್ಯೂಸಿಯಮಲ್ಲಿ ಏನೇನಿರುತ್ತೆ ಈಗ ಹುಲಿಯ ಹಾಲಿನ ಮೇವು ಮಯೂರ ಅದರಲ್ಲಿ ಯೂಸ್ ಆಗಿರುವಂಥ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಪರಿಕರಗಳಾಗಿರಬಹುದು ಅಥವಾ ಈಗ ಹಳೇ ನಮ್ಮದು ಇದು ಇದು ಸ್ಟೀಮ್ ಬೇಕಲ್ ಕೆಲಸ ಮಾಡ್ತಿದ್ದವಲ್ಲ ನಾವು ಎಡಿಟಿಂಗನ್ನು ಎಡಿಟಿಂಗ್ ಇಕ್ವಿಪ್ಮೆಂಟ್ ಆಗಿರ್ಬೋದು ಹಳೆಯ ಕ್ಯಾಮ್ರಾ ಆಗಿರ್ಬೋದು ಹಳೆ ಲೈಟ್ಸ್ಗಳು ಆಮೇಲೆ ವೇಷಭೂಷಣಗಳು ಆಮೇಲೆ ಸೆಟ್ಟು ಸೆಟ್ ಯಾವ ರೀತಿ ಹಾಕ್ತಿದ್ರು ಅದ್ರದ್ದೊಂದು ಮಿನಿಯೇಚರ್ ಕ್ರಿಯೇಟ್ ಮಾಡಿಕೊಂಡು ಈ ಥರದ್ದನ್ನು ಅಷ್ಟು ಒಂದು ಕಡೆಗೆ ನಾವು ಮಾಡಿದರೆ ಮುಂಬೈಲಿದೆ ಸರ್ ನಾವು ಹೋಗಿದ್ವಿ ಒಂದು ಟೀಮ್ ಹೋಗಿ ಮುಂಬೈಲಿ ನೋಡಿಕೊಂಡು ಅಂತ ಸಂಬಂಧಪಟ್ಟದ್ದು ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಅವರಿಂದ ಹಿಡಿದು ಇಲ್ಲಿನವರೆಗೂ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ನನಗೆ ಮತ್ತು ಕನ್ನಡದಲ್ಲಿ ಅದನ್ನು ಮಾಡಲಿಕ್ಕೆ ಬೇಕಾದಷ್ಟು ಸೋರ್ಸ್ ಇದೆ ಹ್ಞೂ ರಿಸೋರ್ಸ್ ಇದೆ ಬೇಕಾದಷ್ಟು ಬಟ್ ಏನಾಗುತ್ತೆ ಮೂರು ವರ್ಷ ಇದೆಯಲ್ಲ ಸರ್ ಅದು ನಮಗೆ ಸಾಕಾಗೋದಿಲ್ಲ ಕೆಲಸ ಮಾಡೋನಿಗೆ ಕೆಲಸ ಮಾಡಿದಿರೋ ಸುಮ್ಮನೆ ನಾನು ಅಲ್ಲಿ ಹೋಗಿ ಕೂತು ಬಂದು ಮಾಡಿದರೆ ಐದು ವರ್ಷ ಮಾಡಿದ್ರೆ ಆಗ್ತಿತ್ತು ಹಾಂ ಐದು ವರ್ಷ ಆಗಿದ್ರೆ ಮಾಡ್ಬೋದು ಬಟ್ ಆಮೇಲೆ ಕೆಲವೊಂದನ್ನು ನಾನು ಸೆಂಟ್ರಲೈಸ್ಡ್ ಅಪ್ರೂವಲ್ ಡೈರೆಕ್ಟ್ ಸಿ ಎಮ್ ಅಪ್ರೂವಲ್ ಥರ ಮಾಡಿಕೊಂಡ್ರೆ ಈಗ ಈಗ ನಾನು ಮ್ಯೂಸಿಯಂ ನೋಡಿ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು ಮಾಡೋಕೆ ಎಲ್ಲ ಹಂತಕ್ಕೆ ಪ್ರಿನ್ಸಿಪಲ್ ಇದು ಅಪ್ರೂವಲ್ ಏನು ಬೇಕೋ ಅದಷ್ಟು ಮಾಡಾಗಿದೆ ಸ್ಥಳ ಅದಕ್ಕೆ ಸ್ಥಳ ನಮ್ಮ ಅಕಾಡೆಮಿ ತುಂಬ ದೊಡ್ಡದಿದೆ ಇದೆ ಹಾಂ ಆಮೇಲೆ ಇನ್ನೊಂದು ಮುಖ್ಯವಾದ ನನಗೆ ಮೊದಲಿಂದಲೂ ನಾನು ಫಸ್ಟು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಾನು ಅಧ್ಯಕ್ಷನ ನುಡಿಯಲ್ಲಿ ನಾನು ಹೇಳಿದ್ದು ಈ ಫಿಲ್ಮ್ ಆರ್ಕೈವ್ಸ್ ಅನ್ನೋದು ಅನ್ನೋದೇನಿದೆಯಲ್ಲ ಸರ್ ನಮ್ಮ ಕನ್ನಡ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಇಡೀ ಭಾರತದಲ್ಲಿ ಪುಣ ಬಿಟ್ಟರೆ ಇನ್ನೆಲ್ಲೂ ಆರ್ಕೈವ್ಸ್ ಇಲ್ಲ ಫಿ ನ್ಯಾಷನಲ್ ಫಿಲ್ಮ್ ಆರ್ಕೈವ್ಸ್ ಇದೆ ಅಲ್ಲಿ ಈಗ ನೀವು ನಾವು ಫಸ್ಟ್ ಟೈಮ್ ನಾನು ಅಲ್ಲಿ ಅಕಾಡೆಮಿಗೆ ಹೋದಾಗ ಎಲ್ಲ ನೆಗೆಟಿವ್ಸ್ ಎಲ್ಲ ಕೆಳಗಡೆ ಹಾಗಾಗೆ ಇಟ್ಟಿದ್ದರು ಅವರು ತಪ್ಪು ಅಂತ ಹೇಳಲ್ಲ ಅಲ್ಲಿ ಅವಕಾಶ ಇಲ್ಲ ನಿಮಗೆ ಅದನ್ನು ಶೇಖರಣೆ ಮಾಡಿರೋದಕ್ಕೆ ಅವಕಾಶ ಇಲ್ಲ ಸೊ ಏನಿದು ಅಂತಂದು ಇಲ್ಲ ಸರ್ ಹೀಗೀಗೆಲ್ಲ ಎಲ್ಲ ಹಿಂಗೆ ಹಿಂಗಿದೆ ಕಾಲಲ್ಲೆಲ್ಲ ಬಿದ್ದಿತ್ತು ನಾ ಹೆಂಗೆ ಮತ್ತಿದು ನೆಗೆಟಿವ್ ಜಾಸ್ತಿ ದಿನ ಉಳ್ಕೊಳ್ಳಲ್ಲ ನಿಮಗೆ ಅದು ಬಿಸಿಲು ಮತ್ತು ಹೋಗುತ್ತೆ ಯಾಕೆಂದ್ರೆ ಅದನ್ನು ಇಷ್ಟು ಟೆಂಪ್ರೇಚರಲ್ಲೇ ಕಾಪಾಡ್ಕೊಂಡು ಹೋಗಬೇಕು ಈ ಪ್ರಸಾದ್ ಲೆಬಲಲ್ಲಿ ಇಡ್ತಾ ಇದ್ರಲ್ಲಿ ಹಾಂ ಸೊ ಸಹ ಆರ್ಕೈವ್ಸ್ ತುಂಬ ಇದೆ ಎಲ್ಲರೂ ಪಾಪ ಹಿಂದಿನ ಅಧ್ಯಕ್ಷರು ಅದಕ್ಕೆ ಶ್ರಮ ಪಟ್ಟಿದ್ರು ಬಟ್ ಕಾರ್ಯಗತವಾಗಿರಲಿಲ್ಲ ಸೊ ನಾನು ಅದನ್ನು ಹಠಕ್ಕೆ ಬಿದ್ದು ಆರ್ಕೈವ್ಸ್ ಹೇಗಿರಬೇಕು ಅದರ ಕೆಲಸ ಕಾರ್ಯಾಚರಣೆ ಆಗಿರಬೇಕು ಅಂದ್ಕೊಂಡು ಇದ್ರಲ್ಲಿ ಕೆಲವೊಬ್ರು ಎಕ್ಸ್ಪರ್ಟ್ಸ್ ನಮ್ಮಲ್ಲೇ ಇದ್ದಾರೆ ಈ ವಿದ್ಯಾಶಂಕರ್ ಅವರು ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿದ್ರಲ್ಲ ಅಗಾಧವಾದ ಒಂದು ನಾಲೆಜ್ ಇದೆ ಅದರ ಬಗ್ಗೆ ಆರ್ಕೈವ್ಸ್ ಆಮೇಲೆ ಮುರಳೀಧರ್ ಖಜಾನೆಯವರು ಆಮೇಲೆ ನಮ್ಮ ಇತಿಹ ಇತಿಹಾಸಕಾರರಂಥ ಮೂನ ಈ ಥರ ಒಂದು ಸುರೇಶ್ ಮೂನ ಹಾಂ ಸುರೇಶ್ ಮೂನ ಅವರು ಅರುಣ್ ಸಾಗರ್ ಡೈರೆಕ್ಟರ್ ಈ ಥರ ನಾನು ಒಂದು ಆರು ಏಳು ಜನರು ತಂಡ ಮಾಡಿ ಆರ್ಕೈವ್ಸ್ ಅಂದರೆ ಹೇಗೆ ರೀತಿ ಇರಬೇಕು ಅನ್ನೋದನ್ನು ಅಷ್ಟು ಮಾಡಿ ಅದಕ್ಕೆ ಒಂದು ಸ್ಪೆಷಲ್ ಅಪ್ರೂವಲ್ಲು ತೊಗೊಂಡು ಈಗ ಒಂದು ಸೆಕೆಂಡ್ ಫ್ಲೋರಲ್ಲಿ ಇನ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ ಈಗ ಅದಕ್ಕೆ ಮುಂದೆ ಹಣ ಇರಲಿಲ್ಲ ಅದು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅದನ್ನು ಇನಾಗ್ರಲ್ ಮಾಡಿಸೋದಕ್ಕೂ ಆಗಲಿಲ್ಲ ನನಗೆ ಯಾಕಂದ್ರೆ ನಂದು ಟೆನ್ಯೂರು ಮುಗಿದೋಯ್ತು ಸೊ ಹೀಗಾಗಿ ಈಗ ಅದನ್ನ ನೆಕ್ಸ್ಟ್ ಯಾರು ಬರ್ತಾರೋ ಅವರಿಗೆ ನಾವು ಸಪೋರ್ಟ್ ಕೊಟ್ಟು ಯಾರೇ ಯಾರೇ ಬರಲಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅದು ಕಾರ್ಯಗತವಾದರೆ ಇಡೀ ಇಂಡಿಯಾಗೆ ಒಂದು ಮಾದರಿ ಸರ್ ಅದು ಆರ್ಕೈವ್ಸ್ ಆರ್ಕೈವ್ಸಲ್ಲಿ ನಿಮಗೆ ಹಳೇ ಪತ್ ನೀವು ಇದುವರೆಗೂ ಎಪ್ ಎಂಬತ್ತೇಳು ವರ್ಷದ ಇತಿಹಾಸದ ಆಡಿಯೋಗಳು ಎಂಬತ್ತೆರಡು ಸಾವಿರ ಹಾಡಿದೆ ಕನ್ನಡದ್ದು ನಾನು ಆಲ್ ಇಂಡಿಯಾ ರೇಡಿಯೋ ಜೊತೆ ಮಾತಾಡಿದ್ದೆ ಅವರೆಲ್ಲ ಕೊಡ್ತೀನಿ ನಿನ್ನಿದ್ರು ಅದನ್ನು ಒಂದು ಕಡೆ ಶೇಖರಣೆ ಮಾಡೋದು ಆಮೇಲೆ ಫಿಲಿಮ್ ರಿವ್ಯೂಸ್ ನಿಮ್ಗೆ ಆವಾಗ ಎಷ್ಟು ಕನ್ಸ್ಟ್ರಕ್ಟಿವ್ ರಿವ್ಯೂಸ್ ಬರ್ತಿತ್ತು ಒಂದು ಫಿಲಮ್ ಬಗ್ಗೆ ಹಿರಿಯರು ಬ ಬರೆದಿರೋ ಬುಕ್ಗಳು ಅಲ್ಲಿ ಅವೈಲೇಬಲ್ ಇರುತ್ತೆ ಈಗ ಅಧ್ಯಯನ ಮಾಡೋಕ್ಕೆ ಬಂದಿರೋರಿಗೆ ಕನ್ನಡ ಚಿತ್ರರಂಗ ಅಥವಾ ಭಾರತೀಯ ಚಿತ್ರರಂಗದ ಬಗ್ಗೆ ಕನ್ನಡದ ಕೊಡುಗೆ ಏನು ಅಂತ ನಾವು ಅಧ್ಯಯನ ಮಾಡೋರಿಗೆ ಇದು ಪಿ ಎಚ್ ಡಿ ಮಾಡೋದಕ್ಕೆ ಅಥವಾ ಥೀಸಸ್ ಬರೆಯೋರಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಆಮೇಲೆ ನಿಮಗೆ ಟೋಟಲ್ ಇದುವರೆಗೂ ನ್ಯಾಷನಲ್ ಅವಾರ್ಡ್ ಬಂದಿರೋ ಅಂಥವರು ಯಾರ್ಯಾರು ಯಾವ ಕಾದಂಬರಿಗಳಾಗಿದೆ ಯಾವಾಗ ಯಾವಾಗ ಈ ಹತ್ತತ್ತು ವರ್ಷಕ್ಕೆ ಯಾವ ರೀತಿ ಯುಗ ಚೇಂಜ್ ಆಗ್ತಾ ಹೋಯಿತು ಈಗ ಡಿಜಿಟಲೈಸ್ ಬಂದ ಮೇಲೆ ಅದು ಯಾವ ರೀತಿ ಉಳ್ಕೊಂಡಿದೆ ಸೊ ಈ ಥರದ್ದೆಲ್ಲ ಏನಿದೆ ಅದು ಅಷ್ಟು ನಿಮ್ಗೆ ಆರ್ಕೈವ್ಸಲ್ಲಿ ಸಿಗತ್ತೆ ಆಮೇಲೆ ಹಳೆಯ ಫಿಲ್ಮ್ಸ್ಗಳು ಈ ಸತಿ ಅದು ನಮ್ಮ ಹತ್ರ ಪ್ರಿಂಟೇ ಇಲ್ಲ ಸೊ ಮೂಕಿ ಚಿತ್ರಗಳಿಂದ ಹಿಡಿದು ಯಾವ್ಯಾವ ಈಗ ಉಳ್ಕೊಂಡಿರೋವನ್ನ ಒಂದು ಸ್ಪೆಷಲ್ ಇದಕ್ಕೊಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬೇಕಾಗತ್ತೆ ಯಾರೋ ಒಬ್ಬರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸಿ ಎಮ್ ಸಾಹೇಬ್ರ್ ಯಾರೋ ಒಂದು ಯಾಕಂದ್ರೆ ಸರ್ಕಾರನೇ ಮಾಡಬೇಕಾದ ಅವ್ರು ಮಾಡಿ ಇದಿಷ್ಟು ಇವನ್ನ ನಮ್ಮ ನೆಗೆಟಿವ್ಸ್ನ ಕಲೆಕ್ಟ್ ಮಾಡ್ಕೊಂಡು ಎಲ್ಲೆಲ್ಲೋ ಸ್ಕ್ಯಾಟರ್ಡ್ ಆಗಿವೆ ಅವನ್ನ ತಗೊಂಡು ಅವನ್ನ ಡಿಜಿಟಲೈಸ್ ಮಾಡಿ ಒಂದು ಕಡೆಗೆ ನಾವು ಶೇಖರಣೆ ಮಾಡಿಟ್ರೆ ಇಡೀ ಚಿತ್ರರಂಗಕ್ಕೆ ಅದೊಂದು ದೊಡ್ಡ ಕೊಡುಗೆ ಆಗುತ್ತೆ ಕರೆಕ್ಟ್ ಇದು ನನ್ನ ಮನಸ್ಸಿನಲ್ಲಿ ಗೊತ್ತಿಲ್ಲ ನನಗೆ ತುಂಬ ಇಲ್ಲ ಸರ್ ಪ್ರಾತಿನಿಧಿಕ ಸಿನಿಮಾಗಳು ಇಲ್ಲೇ ಇಲ್ಲ ಸೊ ನನಗಿದು ಕೊರಿತಾ ಇತ್ತು ಯಾಕಂದರೆ ನಾನು ಅಯ್ಯರ್ ಜೊತೆ ಕೆಲಸ ಮಾಡಿದಾಗ ಜಿ ವಿ ಅಯ್ಯರ್ ಜೊತೆಗೆ ಆಮೇಲೆ ಅಣ್ಣವ್ರ ಜೊತೆ ಕೆಲಸ ಮಾಡಿದಾಗ ಬಾಲಕೃಷ್ಣ ಅವರು ಅವ್ರು ಹೇಳೋ ಕೆಲವೊಂದು ಎಷ್ಟು ಅವರ ಈ ಮಾತಿನಲ್ಲೂ ಎನರ್ಜಿ ಇರ್ತಿತ್ತು ಪ್ಯಾಷನ್ ಇರ್ತಿತ್ತು ಇದನ್ನು ನಾವು ಮುಂದಿನ ಪೀಳಿಗೆಗೆ ಮಾಡದೆ ಹೋದರೆ ಯಾರೋ ಒಬ್ಬರು ಮಾಡಲೇಬೇಕಲ್ಲ ಕರೆಕ್ಟ್ ಇದು ಒಂದು ಹಂತಕ್ಕೆ ರೆಡಿಯಾಗಿದೆ ಸರ್ ಇದಿಷ್ಟೂ ಕೆಲಸಗಳನ್ನು ನಾನು ಮೂರು ವರ್ಷದಲ್ಲಿ ಮಾಡಿದಂಥ ತೃಪ್ತಿ ಇದೆ ಇನ್ನು ಒಂದು ವರ್ಷವೊ ಇದ್ದಿದ್ರೆ ಅವಷ್ಟು ಚಾಲನೆ ಸಿಗ್ತಿತ್ತು ಇರಲಿ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟು ಮಾಡೋಕ್ಕಾಗದೋ ಅಷ್ಟೇ ಇದಿಷ್ಟ್ರ ಬಗ್ಗೆ ಎಲ್ಲಾದರೂ ಮಾಧ್ಯಮದಲ್ಲಿ ಬಂದಿದೆಯಾ ಎಲ್ಲ ಬಂದಿಲ್ಲ ಯಾರಾದರೂ ಬಂದು ಕೇಳಿದಾರಾ ನೀವು ದೊಡ್ಡ ಮನಸ್ಸು ಮಾಡಿ ನಮಗೆ ಬಂದು ಕೇಳ್ತಿದ್ದೀರಿ ನಾನು ಹೇಳ್ತಿದ್ದೀನಿ ನಾನೇ ಹೋಗಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಕೊಳೋದಕ್ಕೆ ನನಗೆ ಅಲ್ವಾ ಸರ್ ಒಬ್ಬರು ಮಾತಾಡಿಲ್ಲ ಇಂಡಸ್ಟ್ರಿಯಲ್ಲಿ ಇದ್ರ ಬಗ್ಗೆ ಬೇಜಾರಾಗತ್ತೆ ಬಟ್ ನನಗೆ ಕೆಲಸ ಮಾಡಿ ತೃಪ್ತಿ ಇದೆ ಆಮೇಲೆ ಯಾವ ಸಂಘ ಯಾವ ಜನ ಯಾವ ನಾಯಕರು ನನ್ನನ್ನು ಆ ಜಾಗದಲ್ಲಿ ಕೂಡಿಸಿದ್ರು ಸುಮಾರು ಜನಕ್ಕೂ ಗೊತ್ತಿಲ್ಲ ಇದೇ ನಾನು ಮಾಡಿದ್ದು ಬಟ್ ಗೊತ್ತಿರೋರು ನನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ಖುಷಿಯಾಗಿದ್ದಾರೆ ಅವರಿಗೆ ಸಾರ್ಥಕತೆ ಇದೆ ಇಂಥವನ್ನೊಬ್ಬನಲ್ಲಿ ಕೂಡಿಸಿದವಲ್ಲ ಅಂತ ಬಟ್ ಆಮೇಲೆ ಕೂತ್ಕೊಳ್ಳೋವರೆಗೂ ನಮಗೆ ನಾವು ಸೈದ್ಧಾಂತಿಕವಾಗಿ ಒಂದು ಜಾಗಕ್ಕೆ ಕೂತ್ಕೊಳ್ಳೋವರೆಗೂ ನನ್ನ ಸಿದ್ಧಾಂತ ಅಲ್ಲಿಗೆ ಹೋದ ಮೇಲೆ ಚಿತ್ರರಂಗನೇ ನನ್ನ ಸಿದ್ಧ ಹೌದು ನಾನಲ್ಲಿ ಇವನು ಕಮ್ಯುನಿಸ್ಟ ಇವನು ಕಾಂಗ್ರೆಸ್ನವನು ಇವನು ಬಿ ಜೆ ಪಿಯವನು ನನಗಷ್ಟು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇನ್ನೂ ಕೆಲವು ನಮ್ಮ ನಮ್ಮಲ್ಲೇ ಕೆಲವರು ಬೇರೆ ಥರ ತೊಂದರೆ ಕೊಟ್ಟರು ಅದನ್ನು ಮೀರಿ ನಿಂತೆ ಆ ಮಾತು ಬೇರೆ ಬಟ್ ನಾನು ಅಲ್ಲಿ ಕೂತ್ಕೊಳ್ಳೋವರೆಗೂ ಇತ್ತು ಅಲ್ಲಿಂದಾದಮೇಲಿಲ್ಲ ಬಟ್ ಎಲ್ಲಿ ದೇಶಕ್ಕೆ ಧಕ್ಕೆ ಬರುತ್ತೋ ಎಲ್ಲಿ ರಾಷ್ಟ್ರೀಯತೆಗೆ ಧಕ್ಕೆ ಬರುತ್ತೋ ನಾನು ಅಲ್ಲಿ ಸೆಟ್ಟದ್ದು ನಿಂತಿದ್ದೀನಿ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ